ವರ್ಷ ಕೂಡ ನೋಡ್ತಾ ಇದೀವಿ ಅಷ್ಟೇ. ಇದಕ್ಕಿಂತ ಮುಂಚೆ ಯಾವತ್ತೂ ಕೂಡ ಇಷ್ಟೊಂದು ಬಿಸಿಲು ನೋಡಲಿಲ್ಲ. ಕಳೆದ 20 ದಿನಗಳಲ್ಲಿ ಇವತ್ತು ತುಂಬಾ ಬಿಸಿಲು ಬರ್ತಾ ಇತ್ತು ಅಂದ್ರೆ ಅವತ್ತು ನೆನೆಸ್ಕೊಳ್ಳುವಂತ ಸಂಖ್ಯೆ ಅಧಿಕವಾಗ್ತಾ ಇದೆ. ಯಾಕೆ ಮನುಷ್ಯ ತಗೋಬೇಕು ಅಂದ್ರೆ ಬಹುಶಃ ನಾನು ಅವರೊಬ್ಬ ಆಕ್ಟರ್ ಒಬ್ಬ ಹಾಡುಗಾರರು ಅಥವಾ ಇನ್ನೊಂದು ಮೂರ್ತನ ತಗೊಳ್ತಾ ಇಲ್ಲ, ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯ ಅಷ್ಟೇ. ಬೇರೆ ಬೇರೆಯವ್ರು ಬೇರೆ ಬೇರೆ ಆಗಿರ್ಬೋದು, ಇಲ್ಲಿ ಮನುಷ್ಯತ್ವ ಇರುವಂತ ಮನುಷ್ಯ ಅವರ ಒಂದು ನೆರಳಲ್ಲಿ ಅವ್ರಿಗೇನಾದ್ರೂ ನಾನು ಡಿಪಿ ಚೇಂಜ್ ಮಾಡಿಕೊಂಡು ಅವರಿಗೆ ರಿಪ್ ರಿಪ್ ಅಂತ ತುಂಬಾ ಜನ ಹಾಕೊಳ್ತಾರೆ. ನಾವ್ಯಾವತ್ತೂ ಕೂಡ ಮಾತನಾಡಿ ಅವರಿಗೆ ಗೌರವ ಸೂಚಿಸುವಂತ ಅವಶ್ಯಕತೆ ಇಲ್ಲ. ಆ ಕೆಲಸವನ್ನ ಮಾಡಿ ಅವರು ಮಾಡಿರುವಂತ ಕೆಲಸ ಇನ್ನೊಂದಷ್ಟು ವರ್ಷಕ್ಕೆಲ್ಲ ಇದ್ದು ನೀವೆಲ್ಲ ಪ್ರೇರೇಪಣೆಯಾಗಿ ಅದ್ರ ಮೂಲಕ ಒಂದಷ್ಟು ಸಸಿಗಳು ಹಸಿರನ್ನ ಬೆಳೆಸುವಂತ ಕಾರ್ಯ ಆಯಿತು ಅಂದ್ರೆ ಬಹುಶಃ ಅವರ ಆತ್ಮವು ಕೂಡ ಶಾಂತಿ ಸಿಗುತ್ತೆ, ಅವರ ನೆನಪು ಸದಾ ಹಸಿರಾಗಿರುತ್ತೆ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಇದು 2ನೇ ಶಾಲೆ, ಇವರ ಹೆಸರಲ್ಲಿ ಮಾಡ್ತಾ ಇರೋದು 2ನೇ ಶಾಲೆ. ಇದಕ್ಕೂ ಮೊದಲು ಶಾಲೆಯಲ್ಲ ಭಾನುವಾರ ಮಾಡಿದ್ರಿ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಈಗ ನಾವು ಬಂದಿದ್ದೀವಿ, ಸಸಿ ಹಾಕಿ ಹೋಗ್ತೀವಿ ಕೊಟ್ಟಿದ್ದೀವಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾವು ಸಸಿ ಹಾಕ್ಲಿಕ್ಕೆ ನೀವು ಯಾವತ್ತು ಅವಕಾಶ ಕೊಡಬಾರ್ದು. ಸಸಿ ತಂದು ಕೊಟ್ಟಿದ್ದೀವಿ, ನೀವು ಒಬ್ಬೊಬ್ಬರು ಮನಸ್ಸು ಮಾಡಿದ್ರೆ ಅದು ಇಬ್ಬರು ವರ್ಷ ಸಸಿಗಳವರೆಗೆ ಇರ್ಬೇಕಿತ್ತ? ಗುಡ್ಡಿ ನೀವಾಗಿ ಹೋಯಿತು, ನೀವೇ ನೆಟ್ಟು ಬರ್ಬೋಯ್ತು. ನಿಮ್ಮ ಶಾಲೆ ಇದು, ಬೇರೆ ಯಾರ್ದೋ ಶಾಲೆ ಅಲ್ಲ. ನಿಮ್ಗೊಂದು ಅವಕಾಶ ಇದೆ ಸಸಿ ಹಾಕ್ಲಿಕ್ಕೆ, ಆ ಕೆಲಸ ನೀವು ಮಾಡಿ ತೋರಿಸ್ತೀರಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಅವರಿಗೆ ನಮನ ಸಲ್ಲಿಸಬೇಕು, ಅದು ಕೂಡ ಅಷ್ಟಾಗಿರ್ಬೇಕು ಅನ್ನೋ ಕಲ್ಪನೆ ನಾವು ಮಾಡ್ತಾ ಇದೀವಿ. ತುಂಬಾ ಮಾತನಾಡಲಿಕ್ಕೆ ಸಮಯ ಇಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನೀವೆಲ್ಲರೂ ಕೂಡ ನೆಟ್ಟಿರುವಂತ ಎಲ್ಲಾ ಸಸಿಗಳಿಗೆ ಗೊಬ್ಬರನೂ ಬಂದಿದೆ, ಈಗಾಗಲೇ ಗೊಬ್ಬರ ಹಾಕಿ ಅದು ಘೋಷಣೆ ಮಾಡ್ತೀರಿ ಅನ್ನೋ ಒಂದು ಉದ್ದೇಶದಿಂದ ನನಗೆ ಮಾತು ಮುಗಿಸ್ತಾ ಇದೀವಿ. ನಮಸ್ಕಾರ.